ಇಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮತ್ತೆ ತಮಿಳು ತಲೆಯುವ ಜೋರ್ದ ಪಂದ್ಯವನ್ನು ಆಡ್ತಾ ಇದೆ. ಈಗಾಗಲೇ 5 ಪಂದ್ಯ ಸೋತು 1 ಪಂದ್ಯದಲ್ಲಿ ಮಾತ್ರ ಗೆದ್ದು ಕೊನೆಯ ಸ್ಥಾನವನ್ನು ತೆಗೆದುಕೊಂಡಿದೆ. ಬಟ್ ತಮಿಳು ತಲೆಯುವ ತಂಡ ಉತ್ತಮ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಇಂದಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಒಬ್ಬರು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಪಂದ್ಯದಲ್ಲಿ ಪ್ರಮುಖವಾಗಿ ಪ್ರದೀಪ್ ನರ್ವಾಲ್ ಮತ್ತು ಸೌರಭ್ ನಂದಲ್ ಅವ್ರನ್ನ ಆಚೆ ಇಡಬೇಕು. ಅಂದಾಗ ಮಾತ್ರ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲಕ್ಕೆ ಸಾಧ್ಯವಾಗುತ್ತೆ. ಯಂಗ್ಸ್ಟರ್ ಗಳನ್ನ ಹಾಕೋಬೇಕು, ಜತಿನ್ ಸುಶೀಲ್ ಮತ್ತೆ ಅಕ್ಷಿತ್ ಅವ್ರನ್ನ ಹಾಕೊಂಡು ಆಡಿದ್ರೆ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಈ ಒಂದು ಬದಲಾವಣೆ ಮಾಡದೆ ಮತ್ತೆ ಹಳೆ ಒಂದು ಸ್ಟಾರ್ಟಿಂಗ್ 7 ಅನ್ನ ಇಟ್ಕೊಂಡು ಆಡಿಸಿದ್ರೆ ಖಂಡಿತವಾಗ್ಲೂ ಬೆಂಗಳೂರು ಬುಲ್ಸ್ ತಂಡ ಸೋಲುತ್ತೆ. ಏನಕ್ಕಂದ್ರೆ ಒಂದೊಂದು ಪಂದ್ಯದಲ್ಲಿ ರೈಡರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಡಿಫೆಂಡರ್ಸ್ಗಳು ಕೈ ಕೊಡ್ತಾರೆ. ಒಂದೊಂದು ಪಂದ್ಯದಲ್ಲಿ ಡಿಫೆಂಡರ್ಸ್ಗಳು ಚೆನ್ನಾಗಿ ಆಡ್ತಾರೆ, ರೈಡರ್ಗಳು ಕೈ ಕೊಡ್ತಾರೆ, ಡಿಫೆಂಡರ್ಸ್ಗಳು ಚೆನ್ನಾಗಿ ಆಡಿದಾಗ ಏನು ಒಬ್ರು ಆಡಿದ್ರೆ ಒಬ್ರು ಆಡ್ತಾ ಇಲ್ಲ. ಹೀಗಾಗಿ ಪ್ರದೀಪ್ ನರ್ವಾಲ್ ಮತ್ತೆ ಸೌರಭ್ ನಂದಲ್ ಅವರು ತುಂಬಾ ಕೆಟ್ಟದಾಗ ಆಡ್ತಾ ಇದ್ರೆ ಒಂದು ಪಂದ್ಯ ಅವ್ರಿಗೆ ರೆಸ್ಟ್ ನೀಡಿ ಯಂಗ್ಸ್ಟರ್ಗಳಿಗೆ ಪಂದ್ಯದಲ್ಲಿ ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ತಮಿಳು ವಿರುದ್ಧ ಗೆಲ್ಬಹುದು. ಇಲ್ಲಾಂದ್ರೆ ಸಚಿನ್ ನರ್ವಾಲ್ ಸುರೇಂದ್ರ ಅವರು ಚೆನ್ನಾಗಿ ರೈಟ್ ಪಂಚ್ ಅನ್ನ ತರ್ತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಟರ್ನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ತಮಿಳು ತೆಲುಗು ತಂಡದ ಡಿಫೆನ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗಿಂತ ಚೆನ್ನಾಗಿದೆ ಮತ್ತೆ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಆಲ್ಮೋಸ್ಟ್ ಏನಾದರೂ ಬುಲ್ಸ್ ತಂಡದಲ್ಲಿ ಬದಲಾವಣೆ ಆಗದೆ ಹೋದ್ರೆ ಖಂಡಿತವಾಗ್ಲೂ ಮತ್ತೆ ಈ ಒಂದು ಪಂದ್ಯವನ್ನು ಕೂಡ ತಮಿಳು ತೆಲುಗು ತಂಡ ಗೆದ್ದುಕೊಳ್ಳುತ್ತದೆ. ಒಟ್ಟಿನಲ್ಲಿ ಇನ್ನಾದ್ರೂ ಉಳಿದಿರೋ ಪಂದ್ಯದಲ್ಲಿ ಬದಲಾವಣೆ ಮಾಡಿಕೊಂಡು ಚೆನ್ನಾಗಿ ಆಡ್ತಾ ಇರುವ ಆಟಗಾರರನ್ನ ಕಣಕ್ಕಿಳಿಸಿ ಫಾರ್ಮ್ ಅಲ್ಲಿ ಇರುವ ಆಟಗಾರರು, ಒಳ್ಳೆ ಸ್ಪೀಡ್ ಇರುವ ಆಟಗಾರರು, ಒಳ್ಳೆ ಫುಟ್ ವರ್ಕ್ ತೋರಿಸೋ ಆಟಗಾರನ ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ತಮಿಳು ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲುತ್ತೆ. ಇಲ್ಲ ಅಂದ್ರೆ ಗೆಲ್ಲುವುದು ಬಹುತೇಕ ಡೌಟ್. ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ವರ್ಸ್ಟ್ ಸೀಸನ್ ಆಗುವುದು ಬಹುತೇಕ ಕನ್ಫರ್ಮ್. ಒಟ್ಟಿನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಈ ಒಂದು ಪಂದ್ಯದಲ್ಲಿ ಗೆದ್ರೆ ಸಾಕು ಗುರು. ಆಲ್ ದ ಬೆಸ್ಟ್ ವಾತಾವರಣ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.